ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್, ಕೊರೋನಾ ಎಫೆಕ್ಟ್ ಯಾವ ರೀತಿ ಆಗಿದೆ ಅಂದ್ರೆ, ಈ ಬಾರಿ ಸ್ಯಾಂಡಲ್ವುಡ್ ನಲ್ಲಿ ಬಹುತೇಕ 60-70 ಸಿನಿಮಾಗಳಿಗೆ ಹೊಡೆತ ಹೊಡೆದಿದೆ. ಯಾವ ಸಿನಿಮಾಗಳು ಹೇಗೆ ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವೇನೋ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಬಿಗ್ ಬಜೆಟ್ ಸಿನಿಮಾಗಳು, ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ಇದೇ ರಾಮನವಮಿ ಯುಗಾದಿ ನಂತರ ಏಪ್ರಿಲ್ ಮೇ ಈ ಟೈಮ್ ಅಲ್ಲಿ ರಿಲೀಸ್ ಆಗುವುದು ಪ್ಲಾನ್ಸ್ ಅಲ್ಲಿ ಇತ್ತು. ಕೋಟಿಗೊಬ್ಬ 3 ಇರಬಹುದು, ರಾಬರ್ಟ್ ಇರಬಹುದು, ಯುವರತ್ನ ಇರಬಹುದು, ಸಲಗ ಇರಬಹುದು, ಪೊಗರು ಇರಬಹುದು, ಈ ಎಲ್ಲಾ ಸಿನಿಮಾಗಳು ಯುಗಾದಿ ನಂತರ ಅಂದ್ರೆ ಮಾರ್ಚ್ ಎಂಡ್ ಏಪ್ರಿಲ್ ಹಾಗೂ ಮೇ ಅಲ್ಲಿ ಪ್ಲಾನ್ಸ್ ಇತ್ತು. ಹೀಗಿದ್ದಾಗ ಕೊರೋನಾ ಎಫೆಕ್ಟ್ ಹೇಗಾಯ್ತು ಅಂತಂದ್ರೆ ಎಲ್ಲಾ ಸಿನಿಮಾಗಳು ಪೋಸ್ಟ್ ಪೋನ್ ಆಗೋ ಮಟ್ಟಿಗೆ ಬಂದು ನಿಂತ್ಕೊಂತು. ಒಂದು ಫೇಸ್ ಹೇಗಿತ್ತು ಅಂದ್ರೆ ಜಾನ್ವರಿ ಒಂದು ಲಾಸ್ಟ್ ವೀಕ್ ಲವ್ ಮಾಕ್ಟೇಲ್ ರಿಲೀಸ್ ಆದ್ಮೇಲೆ ಸುಮಾರು 8-10 ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ರಿಲೀಸ್ ಆದವು. ಇದ್ದಕ್ಕಿದ್ದಂಗೆ ಬ್ರೇಕ್, ಯಾವ್ದು ಸಿನಿಮಾಗಳು ರಿಲೀಸ್ ಆಗೋ ಹಾಗಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂತು. ಈಗ ಯಾವ್ಯಾವ ಸಿನಿಮಾಗೆ ಹೇಗೆ ಎಫೆಕ್ಟ್ ಆಗಿದೆ, ಅದಕ್ಕೆ ನಿರ್ಮಾಪಕರು ನಿರ್ದೇಶಕರು ಏನ್ ಹೇಳ್ತಾರೆ ಅನ್ನೋದನ್ನ ತಿಳಿಯೋಣ. ಅಂಡ್ ಕೋಟಿಗೊಬ್ಬ 3 ನಿರ್ಮಾಪಕರಾದಂತಹ ಸೂರಪ್ಪ ಬಾಬು ಅವರು, ನಾವೆಲ್ಲ ನಿರ್ಮಾಪಕರು ಒಗ್ಗಟ್ಟಿನಲ್ಲಿದ್ದೇವೆ, ಎಲ್ರು ಡಿಸ್ಕಸ್ ಮಾಡಿಕೊಂಡೇ ಸಿನಿಮಾ ರಿಲೀಸ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕ್ಲಾಶ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ ಈ ಹಿಂದೆ ಹೇಳಿದ್ರು. ಆದ್ರೆ ಅದಾದ್ಮೇಲೆ ಕೊರೋನಾ ಎಫೆಕ್ಟ್ ಆಯ್ತು. ಸೊ ಇವಾಗ ಅವ್ರು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅನ್ನೋದನ್ನ ಇನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಇನ್ನ ಇದನ್ ಬಿಟ್ಟು ಯುವರತ್ನ ನೋಡಿದ್ದಾರೆ, ಸಂತೋಷ್ ಆನಂದ್ ರಾಮ್ ಅವ್ರು ಹೇಳ್ತಾರೆ ಮೇ 21 ರಿಲೀಸ್ ಅಂತ ಎಲ್ಲ ಕಡೆ ಏಪ್ರಿಲ್ 1 ಹಬ್ಬಿಸ್ಬಿಟ್ಟಿದ್ರು. ಅದಕ್ಕೆ ಸ್ವತಃ ಅವರೇ ಟ್ವೀಟ್ ಮಾಡಿ ಹೇಳಿದ್ದಾರೆ ಇನ್ನ 2 ಸಾಂಗ್ ಶೂಟಿಂಗ್ ಬಾಕಿ ಇದೆ, ನಾವು ದೊಡ್ಡ ಮಟ್ಟದಲ್ಲಿ ಟ್ರೈಲರ್ ಲಾಂಚ್ ಅನ್ಕೊಂಡಿದೀವಿ, ಆಡಿಯೋ ಲಾಂಚ್ ಅನ್ಕೊಂಡಿದೀವಿ, ಅದಾಗೋವರೆಗೂ ಏನು ಅನೌನ್ಸ್ಮೆಂಟ್ ಇಲ್ಲ. ಹೊಂಬಾಳೆ ಫಿಲ್ಮ್ಸ್ ಅವರನ್ನೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ರಾಮನವಮಿಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಕೊರೋನಾ ಎಫೆಕ್ಟ್ ನಿಂದಾಗಿ ಸಿನಿಮಾದ ರಿಲೀಸ್ ಏನಿದೆ ಅದನ್ನ ಪೋಸ್ಟ್ಪೋನ್ ಮಾಡ್ಬೇಕಾಗಿ ಬಂತು ಅಂತ ರಾಬರ್ಟ್ ಸಿನಿಮಾದ ನಿರ್ಮಾಪಕರಾದಂತಹ ಉಮಾಪತಿ ಅವ್ರು ಹೇಳಿದ್ದಾರೆ. ಯಾವುದೇ ಅವಸರ ಇಲ್ಲ, ರಿಲೀಸ್ ಮಾಡಲೇಬೇಕು ಅನ್ನೋದೊಂದು ಸ್ಟ್ರೆಸ್ ಬಂದಾಗ ನಾವು ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ, ಬಟ್ ಈಗ ಎಲ್ಲ ತಾಬಂದಿಗೆ ಬರಲಿ ಪರಿಸ್ಥಿತಿ ಅಂತ ಹೇಳಿದ್ದಾರೆ. ಇನ್ನು ಸಲಗ ಚಿತ್ರದ ನಿರ್ಮಾಪಕರಾದಂತಹ KP ಶ್ರೀಕಾಂತ್ ಅವ್ರು ಹೇಳ್ತಾರೆ, ದೆಹಲಿಯಲ್ಲಿ ಎಲ್ಲ ಸೋಂಕು ಹರಡ್ತಿರೋ ರೀತಿ ನೋಡಿದ್ರೆ ಬಹುಶಃ ಈ ಲಾಕ್ಡೌನ್ ನಿಂತ ಮೇಲೂ ಕೂಡ ಜನರು ಮಾಲ್ಸ್ಗಾಗ್ಲಿ ಥಿಯೇಟರ್ಸ್ಗಾಗ್ಲಿ ಬಂದು ಸಿನಿಮಾ ನೋಡಲ್ಲ ಅನ್ನೋದೊಂದು ಟೆನ್ಷನ್ ಇದೆ. ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲರೂ ಕಂಟಿನ್ಯೂ ಮಾಡಬೇಕಾಗುತ್ತೆ, ಮತ್ತೆ ಜಾಸ್ತಿ ಜನ ಸೇರೋ ಹಾಗಿಲ್ಲ, ಸೇರೋದು ಡೌಟ್ ಇರುತ್ತೆ. ಈ ಕಾರಣದಿಂದಾಗಿ ಪರಿಸ್ಥಿತಿ ತಿಳಿಯಾಗೋವರೆಗೂ ನಾವು ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಲ್ಲ ಅಂತ ಸಲಗ ಚಿತ್ರದ ನಿರ್ಮಾಪಕರು ಹೇಳಿದ್ದಾರೆ. ದುನಿಯಾ ವಿಜಯ್ ಸ್ಟಾರಿಂಗ್ ಅಲ್ಲಿ ಮೂಡ್ ಬಂದಿರುವಂತಹ ಸಿನಿಮಾ ಸಲಗ, ಈಗ ಆಲ್ರೆಡಿ ಸಾಂಗ್ ಗಳು ರಿಲೀಸ್ ಆಗಿ ಸಖತ್ ಸೌಂಡ್ ಮಾಡ್ತಾ ಇದೆ. ಇನ್ನು ಇದನ್ನ ಹೊರತುಪಡಿಸಿ ಸ್ಮಾಲ್ ಬಜೆಟ್ ಮೂವೀಸ್ ನೋಡಿದ್ರೆ ಸುಮಾರು ಒಂದು 60 ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರಿ ಹೊಡೆತ ಹೊಡೆದಿದೆ. ಯಾಕೆ ಅಂತಂದ್ರೆ ಬೇಸಿಕಲಿ ಅವ್ರೇನು ಯೋಚನೆ ಮಾಡ್ತಾ ಇದ್ದಾರೆ, ಬಿಗ್ ಬಜೆಟ್ ಮೂವೀಸ್ ಆದ್ಮೇಲೆ ನಾವು ರಿಲೀಸ್ ಮಾಡೋಣ, ಅದ್ ಬರೋ ಟೈಮ್ ರಿಲೀಸ್ ಮಾಡೋದ್ ಬೇಡ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಇನ್ ಕೆಲವರು ಈಗ ರಜೆ ಇರುತ್ತೆ, ಫೆಸ್ಟಿವಲ್ ಪೀರಿಯಡ್ ಇರುತ್ತೆ, ಸೊ ಈಗ ರಿಲೀಸ್ ಮಾಡಿದ್ರೆ ಜನ ಬಂದು ನೋಡ್ತಾರೆ ಏನಂತಿರುತ್ತೆ. ಆದ್ರೆ ಈ ರೀತಿ ಎಫೆಕ್ಟ್ ಆದಾಗ ಈಗ ದೊಡ್ಡ ಸ್ಟಾರ್ಗಳ ಸಿನಿಮಾ ಆದ್ರೆ ಇವತ್ತೆಲ್ಲ ನಾಳೆ ರಿಲೀಸ್ ಮಾಡಿದ್ರೆ ಬಂದು ನೋಡ್ತಾರೆ. ಸಣ್ಣ ಮಟ್ಟದಲ್ಲಿ ಹೊಸದಾಗಿ ಎಂಟ್ರಿ ಕೊಟ್ಟವ್ರು ಇವರೆಲ್ಲ ರಿಲೀಸ್ ಮಾಡಿದಾಗ ತಕ್ಷಣ ಜನ ಅಕ್ಸೆಪ್ಟ್ ಮಾಡಿ ಸಿನಿಮಾಗೆ ಬರ್ತಾರ ನೋಡ್ತಾರ ಅನ್ನೋ ಒಂದು ಭಯ ಕಾಡ್ತಾ ಇದೆ ಅವ್ರಿಗೆ. ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಕ್ಕೆ ಯೋಚನೆ ಮಾಡೋ ಮಟ್ಟಿಗೆ ಬಂದಿದ್ದಾರೆ ಈಗ, ಈ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಸಿನಿಮಾಗಳಿಗೆ ಈ ತರ ಎಫೆಕ್ಟ್ ಆಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅದನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಕೊಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.